ನೋಡಿ ಬನಾನಾ ಲೀಫ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಳ್ಳೆ ಘಮ ಬರ್ತಾ ಉಂಟು ಮೀನು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ ಹಾಯ್ ಎಲ್ಲರಿಗೂ ಇವತ್ತು ಮದಿಮಾಲ್ ಮೀನು ಉಂಟು ನೋಡಿ ಪಿಂಕ್ ಪರ್ಚ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅಂತ ಹೇಳೋದು ಗೊತ್ತಿಲ್ಲ ಇದಕ್ಕೆ ನನಗೆ ಸೋ ಇದಲ್ಲ ಒಂದು ಗ್ರಿಲ್ ಮಾಡಿ ತೋರಿಸ್ತೇನೆ ಫಸ್ಟ್ ಗೆ ಇದನ್ನ ಕಟ್ ಮಾಡಿ ಕ್ಲೀನ್ ಮಾಡೋಣ ಓಕೆ ಇದನ್ನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಬನ್ನಿ ಇದನ್ನ ಕ್ಲೀನ್ ಮಾಡೋಣ ಮೀನಿದು ಮೊಟ್ಟೆ ನೋಡಿ ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಓಕೆ ಎಲ್ಲ ಮಸಾಲೆ ರೆಡಿಯಾಗಿ ಉಂಟು ಇದನ್ನ 1 ಬೈ 1 ಮಿಕ್ಸ್ ಮಾಡಿದ್ರೆ ಆಯ್ತು ಅಚ್ಚಕಾದದ ಪುಡಿ ಮೂರು ಚಮಚದಷ್ಟು ಅರಿಶಿನದ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ 1 ಚಮಚ ಕೊತ್ತಂಬರಿ ಪುಡಿ 2 ಚಮಚದಷ್ಟು ಜೀರಿಗೆ ಪುಡಿ 1 ಚಮಚದಷ್ಟು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನ ತಕೊಳ್ತಾ ಇದೀನಿ ಇವತ್ತು ಹುಳಿ ಉಪ್ಪನ್ನ ತಕೊಳ್ತಾ ಇದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಪೌಡರ್ ಅನ್ನು ಹಾಕ್ತಾ ಇದೀನಿ ಓಕೆ ಇದಿಷ್ಟು ಮಸಾಲೆ ಬೇಕು ನಮಗೆ 2 ಟೀಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹುಣಸೆ ನೀರನ್ನು ಹಾಕ್ತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಪೇಸ್ಟ್ ಅನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಲಿಕ್ಕೆ ನಾನು ನೀರು ಹಾಕೋದಿಲ್ಲ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಓಕೆ ಮಸಾಲಾ ಪೇಸ್ಟ್ ರೆಡಿ ಆಗಿದೆ ಈಗ ಇದನ್ನ ಮೀನಿಗೆ ಅಪ್ಲೈ ಮಾಡೋಣ ಚೆನ್ನಾಗಿ ಕಟ್ಸೊಳಗೆಲ್ಲ ಮಸಾಲೆನ ಹಾಕಿಕೊಳ್ಳಿ ಮಸಾಲಾ ಹಚ್ಚಿ ಆಯ್ತು ಈಗ ಇದರೊಳಗೆ ನೋಡಿ ಈ ರೀತಿ ಬೆಳ್ಳುಳ್ಳಿಯನ್ನ ಸ್ಟಫ್ ಮಾಡ್ತಾ ಇದೀನಿ ಮಧ್ಯಮದಲ್ಲಿ ಎಲ್ಲ ಇದಕ್ಕೆ ಹಾಕೋದಿಲ್ಲ ಮಧ್ಯಮದಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಎಲ್ಲ ಮೀನಿಗೆ ಕೂಡ ಈ ರೀತಿ ಬೆಳ್ಳುಳ್ಳಿಯನ್ನ ಹಾಕ್ತೀನಿ ನಾನು ಕೆಲವೊಂದು ಕಟ್ಸ್ ಒಳಗೆ ಹಾಕಿದ್ರೆ ಆಯ್ತು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಇದು ನೋಡಿ ಒಂದ್ ಸೈಡ್ ಅಲ್ಲಿ ಕೆಂಡವನ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ ಹಾಗೆ ಈ ಸೈಡ್ ಅಲ್ಲಿ ಮೀನಿಗೆ ಬೆಳ್ಳುಳ್ಳಿಯನ್ನ ಹಾಕ್ತಾ ಇದ್ದೀನಿ ಓಕೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು ಬೇರೆದೇ ಒಂದು ಟೇಸ್ಟ್ ಬರುತ್ತೆ ಹೊಸ ರುಚಿ ಅಂತ ಹೇಳಬಹುದು ಹೀಗೆ ಒಮ್ಮೆ ಮಾಡಿ ನೋಡಿ ನೀವು ಮೀನನ್ನ ಗ್ರಿಲ್ ಮಾಡೋಣ ಸ್ವಲ್ಪ
ಸ್ವಲ್ಪ ಮೇಲಿಂದ ನೀರನ್ನು ಹಾಕ್ತಾ ಇದ್ದೀನಿ, ಅಂದರೆ ಜಾಸ್ತಿ ಅದು ಬೆಂದು ಹೋಗಬಾರ್ದು. ಹಾಗಾಗಿ ಇದನ್ನು ಮಗುಚಿ ಹಾಕೋಣ. ನೋಡಿ, ಸುಮಾರೊಂದು 20 ನಿಮಿಷ ಇದು ಚೆನ್ನಾಗಿ ಕೆಂಡದಲ್ಲಿ ಬೆಂದಿದೆ. ಅಂದ್ರೆ ಅಷ್ಟು ಟೈಮ್ ಬೇಕು. ಅಂದ್ರೆ ಮೀನು 10 ನಿಮಿಷದಲ್ಲಿ ಬೇಯುತ್ತೆ, ಆದ್ರೆ ಮಸಾಲೆ ಸ್ವಲ್ಪ ಥಿಕ್ ಆಗ್ಬೇಕು, ಅವಾಗ ಮಾತ್ರ ಅದು ಟೇಸ್ಟ್. ಬೆಳ್ಳುಳ್ಳಿ ಎಲ್ಲ ಒಳ್ಳೆ ರೀತಿಯಲ್ಲಿ ಬೇಯಬೇಕು, ಅದರ ಪರಿಮಳ ಎಲ್ಲ ಚೆನ್ನಾಗಿ ಬರಬೇಕು. ಹಾಗಾಗಿ ಕೆಂಡದಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿನೇ ಇಡಬೇಕು, ಅವಾಗ ಮಾತ್ರ ಟೇಸ್ಟ್. ಇದನ್ನ ಆದಷ್ಟು 5-5 ನಿಮಿಷಕ್ಕೆ ಒಮ್ಮೆ ಮಗುಚಿ ಹಾಕಿ, ಇದನ್ನ ನೀವು ಈ ರೀತಿ ಮಗುಚಿ ಹಾಕಿ ಗ್ರಿಲ್ ಮಾಡಿದ್ರೆ ಆಯ್ತು. ಸೊ ಒಂದು 20 ನಿಮಿಷ ಮಾಡಿದ್ರೆ ಒಳ್ಳೆ ನಿಮ್ಗೆ ಟೇಸ್ಟ್ ಬರುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಈ ಬನಾನಾ ಲೀಫ್ ಎಲ್ಲ ಚೆನ್ನಾಗಿ ಬೇಯಬೇಕು, ಅದ್ರ ಫ್ಲೇವರ್ ಎಲ್ಲ ಮಿಕ್ಸ್ ಆಗ್ಬೇಕು ಆ ಮೀನಿನ ಮಸಾಲ ಜೊತೆ, ಅವಾಗ ಮಾತ್ರ ಟೇಸ್ಟ್. ಅರ್ಧಂಬರ್ಧ ನಾವು ಕೆಂಡದಲ್ಲಿ ಸುಟ್ಟು ತೆಗೆದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಒಳ್ಳೆ ಟೇಸ್ಟ್ ಬರ್ಬೇಕು ಅಂದ್ರೆ ಕೆಂಡದಲ್ಲಿ ಸುಮಾರು ಒಂದು 15-20 ನಿಮಿಷನಾದ್ರೂ ಇಡ್ಬೇಕು. ಓಕೆ, ಈಗ ಒಂದು 20 ನಿಮಿಷ ಆಗಿದೆ, ಇದನ್ನ ತೆಗೆದು ಬಿಡೋಣ, ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಇದನ್ನ ಓಪನ್ ಮಾಡಿ ನೋಡೋಣ, ಬಿಸಿ ಉಂಟು ಈಗ, ಸ್ವಲ್ಪ ತಾನಿಲಿ ಮತ್ತೆ ಓಪನ್ ಮಾಡೋಣ. ನೋಡಿ, ಬನಾನಾ ಲೀಫ್ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ಒಳ್ಳೆ ಘಮ ಬರ್ತಾ ಉಂಟು. ಮೀನು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ವಾವ್, ಬೆಳ್ಳುಳ್ಳಿ ಕೂಡ ಒಳ್ಳೆ, ಬೆಳ್ಳುಳ್ಳಿಯಿಂದ ಕೂಡ ಒಳ್ಳೆ ಫ್ಲೇವರ್ ಬರ್ತಾ ಉಂಟು. ನೋಡಿ, ತುಂಬಾ ಚೆನ್ನಾಗಿದೆ. ಡಯಟ್ ಮಾಡ್ತಾರಲ್ವಾ ಅಂತವ್ರಿಗಂತೂ ತುಂಬಾನೇ ಬೆಸ್ಟ್ ರೆಸಿಪಿ ಇದು. ಕಡಿಮೆ ಎಣ್ಣೆ, ಜಸ್ಟ್ 1-2 ಚಮಚ ಎಣ್ಣೆ ಅಷ್ಟೇ ಯೂಸ್ ಆಗಿರೋದು. ಕೆಂಡದಲ್ಲಿ ಇದನ್ನ ಫ್ರೈ ಮಾಡಿರೋದು ತುಂಬಾ ಚೆನ್ನಾಗಿದೆ. ನೀವು ಕೂಡ ಈ ತರ ಫಿಶ್ ಗ್ರಿಲ್ ಅನ್ನ ಮಾಡಿ ನೋಡಿ, ಮತ್ತೆ ನನಗೆ ತಿಳಿಸಿ. ಓಕೆ, ಬಾಯ್.